ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಡಿ ಕೈಗೊಂಡಂತಹ ಕ್ರಮಗಳು ವಿರೋಧ ಪಕ್ಷಗಳನ್ನು ಹತ್ತಿಕ್ಕಲು ಮತ್ತು ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ಸಂಗ್ರಹಿಸೋದಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅನುಸರಿಸಿದಂತಹ ವಿವಿಧ ತಂತ್ರಗಳ ಒಂದು ಭಾಗ ಅಷ್ಟೆ. ಪಿಟಿಐ ಸುದ್ದಿ ಸಂಸ್ಥೆಯ ದತ್ತಾಂಶದ ಹೋಲಿಕೆ ಮತ್ತು ಭ್ರಷ್ಟರೆಲ್ಲ ಬಿಜೆಪಿಯನ್ನು ಸೇರಿದ್ದು ಅದನ್ನು ಸಾಬೀತುಪಡಿಸುತ್ತೆ. ಇದು ಇಡಿ ಎಂಬ ಸ್ವಾಯತ್ತ ಸರ್ಕಾರಿ ತನಿಖಾ ಸಂಸ್ಥೆಯ ಘನತೆಯನ್ನ ಮಣ್ಣು ಪಾಲು ಮಾಡಿದ ಮೋದಿಯವರ ಮಹಾನ್ ಸಾಧನೆ. ಈ ದಿನ ವೀಕ್ಷಕರೇ ನಮಸ್ಕಾರ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಇತ್ತೀಚೆಗೆ ದಿಲ್ ಸೇ ವಿತ್ ಕಪಿಲ್ ಸಿಬಲ್ ಎಂಬಂತಹ ಯೂಟ್ಯೂಬ್ ಚಾನೆಲ್ನ ಮೂಲಕ ದೇಶದ ಗಂಭೀರ ಸಮಸ್ಯೆಗಳ ಕುರಿತು ಚರ್ಚಿಸುತ್ತಾರೆ. ಅಂಥದ್ದೇ ಒಂದು ಚರ್ಚೆಗೆ ಆಗಮಿಸಿದ್ದ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ ಸಂಸದ ಡೆರೆಕ್ ಒಬ್ರಿಯಾನ್ ಮಾತಿನ ಮಧ್ಯೆ ಮೋದಿಯವರ 10 ವರ್ಷಗಳ ಅವಧಿಯಲ್ಲಿ ಜಾರಿ ನಿರ್ದೇಶನಾಲಯದ ಕಾರ್ಯವೈಖರಿಯ ಕುರಿತು ಇಡಿ ಅಂದರೆ ಎಲೆಕ್ಷನ್ ಡ್ಯೂಟಿ ಅಂತ ಹೇಳಿದ್ರು. ಇದು ಒಂದು ಗಂಭೀರವಾದಂತಹ ಆರೋಪ. ಅದನ್ನು ಅವರು ತಮಾಷೆಗಾಗಿ ಹೇಳಿದ್ದಲ್ಲ. ಕಳೆದ 10 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯದ ಕಾರ್ಯವೈಖರಿಯನ್ನು ಖುದ್ದಾಗಿ ಕಂಡು ಹೇಳಿದ್ದಂತಹ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇಡಿ ಈಗ ಸ್ವಾಯತ್ತ ಸಂಸ್ಥೆಯಾಗಿ ಉಳ್ಕೊಂಡಿಲ್ಲ, ಬಿಜೆಪಿ ಪಕ್ಷದ ಅಂಗಸಂಸ್ಥೆಯಂತೆ ಕಾರ್ಯನಿರ್ವಹಿಸ್ತಾ ಇದೆ, ಅದೆಲ್ಲವುದಕ್ಕೆ ಕಳೆದ 10 ವರ್ಷಗಳಲ್ಲಿ ವಿಪಕ್ಷ ನಾಯಕರ ಮೇಲೆ ನಡೆದಂತಹ ಇಡಿ ದಾಳಿ ಅದೇ ಸಾಕ್ಷಿ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ವಿಪಕ್ಷಗಳು ಚುನಾವಣೆಯಲ್ಲಿ ಮಾತ್ರವಲ್ಲ ಬಿಜೆಪಿಯ ವಿರುದ್ಧ ಸೆಣಸಬೇಕಾಗಿರೋದು, ತನಿಖಾ ಸಂಸ್ಥೆಗಳ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡುವಂಥದ್ದು ಅನಿವಾರ್ಯವಾಗಿದೆ ಅಂತ ಹೇಳಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅದನ್ನು 2002 ಜಾರಿಗೊಳಿಸಲಾಗಿದೆ. ತೆರಿಗೆ ವಂಚನೆ, ಕಪ್ಪು ಹಣ ಮತ್ತು ಅಕ್ರಮ ಹಣ ವರ್ಗಾವಣೆ ಕುರಿತ ಗಂಭೀರ ಆರೋಪಗಳ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕಾಗಿ 2005 PML ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಇದನ್ನು ಜಾರಿಗೊಳಿಸುವ ತನಿಖಾ ಸಂಸ್ಥೆಯಾಗಿ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಕಾರ್ಯನಿರ್ವಹಿಸುತ್ತೆ. ಕಳೆದ ವಾರ PTI ಸುದ್ದಿ ಸಂಸ್ಥೆ ಅಂದರೆ ಜಾರಿ ನಿರ್ದೇಶನಾಲಯದ 2005 to 2024 ಡಾಟಾವನ್ನು ಪಡೆದುಕೊಂಡು UPA ಮತ್ತು NDA ಸರ್ಕಾರದ ಅವಧಿಯಲ್ಲಿನ ದತ್ತಾಂಶಗಳ ಜೊತೆಗೆ ಹೋಲಿಕೆಯನ್ನು ಮಾಡಿದೆ. ಕಳೆದ 10 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯದ ದಾಳಿ, ಜಪ್ತಿ, ವಿಚಾರಣೆ ಹಾಗೂ ಶಿಕ್ಷೆ ತೀವ್ರಗೊಂಡಿರೋದನ್ನು ಈ ವಿಶ್ಲೇಷಣೆ ಎತ್ತಿ ತೋರಿಸುತ್ತೆ. July 2005 to March 2014 9 ವರ್ಷಗಳ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 1797 PMLA ದೂರುಗಳು ದಾಖಲಾಗಿದ್ವು. ಇಡಿ ಅಧಿಕಾರಿಗಳು 5,086.43 crore ಜಪ್ತಿ ಮಾಡಿ 43 lakh ನಗದನ್ನ ವಶಪಡಿಸಿಕೊಳ್ಳಲಾಗಿತ್ತು. 29 ಮಂದಿಯ ಬಂಧನವಾಗಿತ್ತು. ಆದರೆ ಯಾವ ಪ್ರಕರಣದಲ್ಲಿಯೂ ಕೂಡ ಇದುವರೆಗೂ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಆದರೆ 2014 to 2024 ಅವಧಿಯಲ್ಲಿ ಅಂದರೆ ಕಳೆದ 10 ವರ್ಷಗಳನ್ನು ನೋಡೋದಾದರೆ ಮೋದಿಯವರ ಆಡಳಿತದಲ್ಲಿ 5,155 PMLA ಪ್ರಕರಣಗಳು ದಾಖಲಾಗಿವೆ. ಇಡಿ ಅಧಿಕಾರಿಗಳು 7,264 ದಾಳಿಗಳನ್ನು ನಡೆಸಿ ಒಟ್ಟು 1,21,618 crore ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ. 2,310 crore ಹೆಚ್ಚಿನ ಮೌಲ್ಯದ ನಗದನ್ನು ವಶಪಡಿಸಿಕೊಂಡಿದ್ದಾರೆ. 755 ಜನರನ್ನು ಬಂಧಿಸಿ 63 ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ನೋಡಿಕೊಂಡಿದ್ದಾರೆ. ಅಂದರೆ UPA ಸರ್ಕಾರದ ಅವಧಿಯಲ್ಲಿ 9 ವರ್ಷಗಳ ಅವಧಿಯಲ್ಲಿ ಅಕ್ರಮ ಹಣ ವರ್ಗಾವಣೆ, ದೂರುಗಳು, ದಾಳಿಗಳು, ಜಪ್ತಿ, ವಿಚಾರಣೆ ಮತ್ತು ಶಿಕ್ಷೆ ಅಲ್ಪ ಪ್ರಮಾಣದಲ್ಲಿದ್ದರೆ NDA ಸರ್ಕಾರದ ಅವಧಿಯಲ್ಲಿ ಅಂದರೆ 10 ವರ್ಷಗಳಲ್ಲಿ ಅದು 86 ಹೆಚ್ಚಾಗಿದೆ. ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು, ಮೋದಿಯವರ ಆಡಳಿತದಲ್ಲಿ ಅಂದರೆ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳು, ಕಪ್ಪು ಹಣ, ಅಕ್ರಮ ಹಣ ವರ್ಗಾವಣೆ, ತೆರಿಗೆ ವಂಚನೆಯಂತಹ ಪ್ರಕರಣಗಳು ಹೆಚ್ಚಾಗಿವೆ. ಅವುಗಳನ್ನು ನಿಯಂತ್ರಿಸಿ ಉತ್ತಮ ಆಡಳಿತವನ್ನು ನೀಡುವಲ್ಲಿ ಪ್ರಧಾನಿ ಮೋದಿಯವರು ವಿಫಲರಾಗಿದ್ದಾರೆ. ಇಲ್ಲ, ಸ್ವಾಯತ್ತ ಸರ್ಕಾರಿ ತನಿಖಾ ಸಂಸ್ಥೆಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ವಿರೋಧಿಗಳನ್ನು ಬಗ್ಗುಬಡಿಯಲು, ಅವರಿಂದ ವಂತಿಗೆ ವಸೂಲಿಯನ್ನು ಮಾಡೋದಕ್ಕೆ, ಪಕ್ಷದ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ದಾಳಿಯ ನೆಪದಲ್ಲಿ ದುರುಪಯೋಗವನ್ನು ಪಡಿಸ್ಕೊಳ್ಳಾಗ್ತಾ ಇದೆ. ಈ 2 ಅಂಶ ಪ್ರಶ್ನೆ ಇರುವಂಥದ್ದು, ಈ 2 ಪ್ರಶ್ನೆಗಳು ಉದ್ಭವ ಆಗುವಂಥದ್ದು. ಅಂದರೆ ಇದರಲ್ಲಿ ಯಾವುದು ಸತ್ಯ? ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂಥದ್ದು ಕಳೆದ 10 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ ನಡೆಸಿರುವಂತಹ ದಾಳಿಗಳಲ್ಲಿ 95% ವಿರೋಧ ಪಕ್ಷಗಳ ನಾಯಕರ ಮೇಲೆ ನಡೆದಂತಹ ದಾಳಿಗಳಾಗಿವೆ.
ಇಡಿಯ ದಾಳಿ, ವಿಚಾರಣೆ ಮತ್ತು ಜಪ್ತಿಯನ್ನು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಮತ್ತು ಪ್ರಚಾರ ಸಿಗುವಂತೆ ನೋಡಿಕೊಳ್ಳಲಾಗಿದೆ. ಆ ಮೂಲಕ ವಿರೋಧ ಪಕ್ಷ ಅಂತಂದರೆ ಲೂಟಿಕೋರರ ಪಕ್ಷ, ಭ್ರಷ್ಟರ ಗುಂಪು ಅನ್ನೋವಂಥದ್ದು ಜನಮಾನಸದಲ್ಲಿ ವ್ಯವಸ್ಥಿತವಾಗಿ ಬೆತ್ತಲಾಗಿದೆ. ಆದರೆ ಕಾಲಾನಂತರದಲ್ಲಿ ಆ ಭ್ರಷ್ಟ ರಾಜಕಾರಣಿಗಳೇನಿದ್ರು ಅಂದರೆ ಕಾಂಗ್ರೆಸ್ನಿಂದ 10 ಮಂದಿ, ಶಿವಸೇನೆ NCPಯಿಂದ 8 ಮಂದಿ, ತೃಣಮೂಲ ಕಾಂಗ್ರೆಸ್ನಿಂದ 3, ಇನ್ನು TDPಯಿಂದ 2, ಸಮಾಜವಾದಿ ಪಾರ್ಟಿ ಮತ್ತು YSRCPಯಿಂದ ತಲಾ 1, ಅಂದರೆ 25 ಜನರಲ್ಲಿ 23 ಜನ BJPಯನ್ನು ಸೇರಿದ್ದಾರೆ. ಮತ್ತೆ ಆ ರೀತಿ ಅವರು BJPಗೆ ಸೇರಿದ ಕ್ಷಣ ಅವರ ಮೇಲೆ ಇದ್ದಂತಹ ಎಲ್ಲ ಮೊಕದ್ದಮೆಗಳನ್ನು ಕೈಬಿಡಲಾಗಿದೆ ಅಥವಾ ಮುಂದಕ್ಕೆ ಹಾಕಲಾಗಿದೆ. ಅದೇ ರೀತಿ ಕಾರ್ಪೊರೇಟ್ ಸಂಸ್ಥೆಗಳು, ದೊಡ್ಡ ದೊಡ್ಡ ಗುತ್ತಿಗೆದಾರರು, ಫಾರ್ಮ್ ಕಂಪನಿಗಳು, ಲಾಟರಿ ಏಜೆಂಟರು, ರಿಯಲ್ ಎಸ್ಟೇಟ್ ಬಿಲ್ಡರ್ಗಳ ಮೇಲೆಯೂ ಇಡಿ ದಾಳಿಯನ್ನು ಮಾಡಿಸಲಾಗಿದೆ. ಅವರು BJPಗೆ ಶರಣಾದರೆ, ಚುನಾವಣಾ ಬಾಂಡನ್ನು ಖರೀದಿಸಿದರೆ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳದಂತೆ ನೋಡಿಕೊಳ್ಳಾಗ್ತಾ ಇದೆ. ದಾಳಿಗೊಳಗಾದವರಿಂದ BJP ಚುನಾವಣಾ ಬಾಂಡ್ ಹೆಸರಿನಲ್ಲಿ ಸಂಗ್ರಹಿಸಿರುವಂತಹ ಮೊತ್ತ 8,000 ಕೋಟಿಗೂ ಅಧಿಕ. ಇದು ಪ್ರಪಂಚದ ಅತಿದೊಡ್ಡ ಹಗರಣ ಅಂತೇಳಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಅರ್ಥಶಾಸ್ತ್ರಜ್ಞ ಪರಕಲ್ ಪ್ರಭಾಕರ್ ಅವರೇ ಹೇಳಿದ್ದಾರೆ. ಕಳೆದ 1 ದಶಕದ ಅವಧಿಯಲ್ಲಿ ಇಡಿ ಕೈಗೊಂಡಂತಹ ಕ್ರಮಗಳು ವಿರೋಧಿಗಳನ್ನು ಹತ್ತಿಕ್ಕಲು BJP ನೇತೃತ್ವದ ಕೇಂದ್ರ ಸರ್ಕಾರ ಅನುಸರಿಸಿದಂತಹ ವಿವಿಧ ತಂತ್ರಗಳ ಒಂದು ಭಾಗ ಅನ್ನುವಂಥದ್ದು ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಆದರೆ ಇಡಿ ನಡೆಯನ್ನು ಸಮರ್ಥಿಸಿಕೊಂಡಿರುವಂತಹ ಕೇಂದ್ರ ಸರ್ಕಾರ ಮತ್ತು BJP ಈ ಸಂಸ್ಥೆಯು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ, ಪ್ರಕರಣಗಳ ಸತ್ಯಾಸತ್ಯತೆಯನ್ನು ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದೆ ಅಂತ ಹೇಳ್ತಾನೆ ಇದೆ. ದೇಶದ ಸ್ವಾಯತ್ತ ತನಿಖಾ ಸಂಸ್ಥೆಗಳ ಘನತೆಯನ್ನ ಮಣ್ಣು ಪಾಲು ಮಾಡಿದಂತಹ ಕೀರ್ತಿ ಪ್ರಧಾನಿ ಮೋದಿಯವ್ರಿಗೇನೆ ಸಲ್ಲಬೇಕು. ಇಡಿ ಅಂತಂದ್ರೆ ಎಲೆಕ್ಷನ್ ಡ್ಯೂಟಿ ಅಂತ ಹೇಳಿ ನಗೆಪಾಟಲಿಗೀಡಾಗುವಂತೆ ಮಾಡಿದಂತಹ ಮೋದಿಯವರ ಮಹಾನ್ ಸಾಧನೆಯನ್ನ ಈ ದೇಶದ ಮತದಾರರು ನೆನಪು ಮಾಡಿಕೊಂಡು ಮತವನ್ನು ಚಲಾಯಿಸಬೇಕಾಗಿದೆ. ಏನ್ ಮಾಡ್ತೀರಿ ನೀವೇ ನಿರ್ಧರಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.